ಬರಗಾಲದ ನಡುವೆಯೂ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಸಂಪುಟ ಸದಸ್ಯರ ಐಶ್ವರಾಮಿ ದುನಿಯಾ ಮುಂದುವರೆದಿದೆ. ಬರ ಜಿಲ್ಲೆಗಳ ಪ್ರವಾಸಕ್ಕೆ ಇನ್ನು ಸಮಯ ಮಾಡಿಕೊಳ್ಳದ ಸಚಿವರು ಸರ್ಕಾರಿ ನಿವಾಸ ಕಚೇರಿ ನವೀಕರಣದಲ್ಲಿ ಫುಲ್ ಬಿಜಿ ಆಗಿದ್ದಾರೆ. ಸುಣ್ಣ ಬಣ್ಣ ಚೇರು ಟೇಬಲ್ ಸೋಫಾ ಹೆಸರಿನಲ್ಲಿ ಕೋಟಿ ಕೋಟಿ ವ್ಯಯಿಸುತ್ತಿದ್ದಾರೆ. ಸಿಎಂ ಡಿಸಿಎಂ ಹಾಗೂ ಸಚಿವರ ಮನೆ ಕಚೇರಿ ನವೀಕರಣದ ಖರ್ಚು ವೆಚ್ಚದ ಕಂಪ್ಲೀಟ್ ಮಾಹಿತಿಯನ್ನು ವಿಸ್ತಾರ ನ್ಯೂಸ್ ತೆರೆದಿಡುತ್ತಿದೆ. ಸರ್, ರಾಜ್ಯಕ್ಕೆ ಬರ ಇವರಿಗೆ ಮಾತ್ರ ಬರಪೂರನ ನೋಡಿ, ನಾವು ಈ ಅಮೌಂಟ್ ಅನ್ನು ಉದಾಹರಣೆಗೆ ಒಂದು ಸರ್ಕಾರ ಒಬ್ಬ ಕ್ಯಾಬಿನೆಟ್ ಸಚಿವ ಅವರ ಮನೆಯ ಕಚೇರಿಯ ಇದನ್ನ ನವೀಕರಣಕ್ಕೆ 5-10 ಲಕ್ಷವನ್ನ ವೆಚ್ಚ ಮಾಡಿದ್ರೆ ಅದನ್ನ ನಾವು ಬಹಳ ವಿಶೇಷ ಅಪರಾಧ ಅಂತ ಭಾವಿಸಬೇಕಿಲ್ಲ. ಯಾವ ಸಂದರ್ಭದಲ್ಲಿ? ನಾರ್ಮಲ್ ಸಂದರ್ಭದಲ್ಲಿ. ರಾಜ್ಯ ಬಹಳ ಸುಭಿಕ್ಷವಾಗಿದೆ, ಖಜಾನೆ ತುಂಬಿದೆ, ಎಲ್ಲಾ ಸರ್ಕಾರಿ ಕಾರ್ಯಕ್ರಮಗಳಿಗೆ ಅನುದಾನ ಹೇರಳವಾಗಿ ದೊರೀತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಆಕ್ಷೇಪ ಎತ್ತುವ ಹಾಗೆ ಇಲ್ಲ. ಉದಾಹರಣೆಗೆ ನಾನು ಹೇಳ್ತೀನಿ, ಸಿಎಂ ಮನೆ ನವೀಕರಣ 3 ಕೋಟಿ ರೂಪಾಯಿ ವೆಚ್ಚ ಆಗಿದೆ, ಇದರ ಅವಶ್ಯಕತೆ ಇತ್ತ? ಸಿಎಂ ಕಚೇರಿ ನವೀಕರಣ 50 ಲಕ್ಷ ರೂಪಾಯಿ ವೆಚ್ಚ ಆಗಿದೆ. ನಮ್ಮ ಹತ್ರ ವಿಸ್ತಾರ ನ್ಯೂಸ್ ಬಳಿ ಅಧಿಕೃತವಾದಂತಹ ದಾಖಲೆ ಇದೆ, ಆ ದಾಖಲೆ ಇಟ್ಕೊಂಡು ನಾವು ಮಾತಾಡ್ತೀವಿ. ಉಳಿದಂತೆ ಡಿಸಿಎಂ ಕಚೇರಿ ನವೀಕರಣಕ್ಕೆ 50 ಲಕ್ಷ ರೂಪಾಯಿ ವೆಚ್ಚ ಆಗಿದೆ, ಮನೆ ನವೀಕರಣಕ್ಕೆ 50 ಲಕ್ಷ ರೂಪಾಯಿ ವೆಚ್ಚ ಆಗಿದೆ, 1 ಕೋಟಿ ರೂಪಾಯಿ. ಇಲ್ಲಿಗೆ 3.5+1 ಕೋಟಿ ಸಿಎಂ ಮತ್ತು ಡಿಸಿಎಂ ಇಬ್ಬರು ಸೇರಿ 4.5 ಕೋಟಿ ರೂಪಾಯಿ. ಅದರ ಜೊತೆಗೆ ಸಿಎಂ ಡಿಸಿಎಂ ಇಷ್ಟು ವೆಚ್ಚ ಮಾಡಿದ ಮೇಲೆ ಉಳಿದ ಮಂತ್ರಿಗಳು ಬಿಡ್ತಾರೆ, ಅವರು ಯಥಾಯೋಗ್ಯ ವೆಚ್ಚವನ್ನು ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಪರಮೇಶ್ವರ್ ಮನೆ ನವೀಕರಣಕ್ಕೆ 15 ಲಕ್ಷ, ಕಚೇರಿ ನವೀಕರಣಕ್ಕೆ 15 ಲಕ್ಷ ರೂಪಾಯಿ, ಮನೆ ನವೀಕರಣಕ್ಕೆ 35 ಲಕ್ಷ ರೂಪಾಯಿ, ಅಲ್ಲಿಗೆ 50 ಲಕ್ಷ ರೂಪಾಯಿ ರೌಂಡ್ ಅಪ್ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಇವರು 30 ಲಕ್ಷ ರೂಪಾಯಿ ನವೀಕರಣ, ಕಚೇರಿ ಮತ್ತು ಮನೆ ನವೀಕರಣಕ್ಕೆ 30 ಲಕ್ಷ ರೂಪಾಯಿ. ಜಾರ್ಜ್ ಇವರ ಕಚೇರಿ ನವೀಕರಣಕ್ಕೆ 8 ಲಕ್ಷ ರೂಪಾಯಿ ವೆಚ್ಚ ಮಾಡಿದ್ದಾರೆ. ಬೈರ್ತಿ ಸುರೇಶ್ 7 ಲಕ್ಷ ರೂಪಾಯಿಯನ್ನ ಕಚೇರಿ ನವೀಕರಣಕ್ಕೋಸ್ಕರ ಮಾಡಿದ್ದಾರೆ. ಮಲ್ಲಿಕಾರ್ಜುನ 10 ಲಕ್ಷ, ಕೆ ಎನ್ ರಾಜಣ್ಣ 10 ಲಕ್ಷ ರೂಪಾಯಿ, ಮಾದೇವಪ್ಪ ಕಚೇರಿ ನವೀಕರಣ 10 ಲಕ್ಷ, ಎಂ ಬಿ ಪಾಟೀಲ್ 10 ಲಕ್ಷ ರೂಪಾಯಿ, ಮಧು ಬಂಗಾರಪ್ಪ 10 ಲಕ್ಷ, ಕೃಷ್ಣ ಬೈರೇಗೌಡ 15 ಲಕ್ಷ, ಶಿವಾನಂದ ಪಾಟೀಲ್ 8 ಲಕ್ಷ ರೂಪಾಯಿ, ಕೆ ಎಚ್ ಮುನಿಯಪ್ಪ 10 ಲಕ್ಷ. ಇದಕ್ಕಿಂತ ಮುಂಚೆ ಈ ಮನೆ ನವೀಕರಣದ ಭಾಗಕ್ಕೆ ಬರೋಕ್ಕಿಂತ ಮುಂಚೆ ನಾವು ಗಮನಿಸ ಹರಿಸಬೇಕಾಗಿತ್ತು, ಇನ್ನೋವಾ ಹೈಬ್ರಿಡ್ ಕಾರುಗಳು ಎಷ್ಟು ಸಚಿವರಿಗೆ ಬಂತು ಅನ್ನೋದನ್ನ ನಾವು ವರದಿ ಮಾಡಿದ್ವಿ. ಅದಕ್ಕೆ ಆ ಕಾರ್ಯಕ್ರಮಗಳಿಗೆ ಹೊಸ ಕಾರು ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಆ ಸಚಿವರಿಗೆ ಜನರು ಸಾರ್ವಜನಿಕ ಚೀಮಾರಿಯನ್ನ ಹಾಕಿ, ನಾರ್ಮಲ್ ಸಂದರ್ಭದಲ್ಲಿ ನಾವು ಸರ್ಕಾರಿ ಸಚಿವರಿಗೆ ಸೇಫ್ಟಿ ಕೊಡಬೇಕು, ಅವ್ರಿಗೆ ಬೇಕಾದಂತಹ ಕನಿಷ್ಠ ವೆಚ್ಚದ ಅವಕಾಶವನ್ನು ಕೊಡಬೇಕು, ಇವೆಲ್ಲವನ್ನು ನಾವು ಸಾಮಾನ್ಯ ಸಂದರ್ಭದಲ್ಲಿ ನಾವು ಒಪ್ತೀವಿ. ಆದರೆ ಇವತ್ತು ರಾಜ್ಯ 200ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ಆಗಿದೆ. ಗ್ಯಾರಂಟಿ ಭಾಗ್ಯಗಳಿಗೆ ಹಣವನ್ನು ಒದಗಿಸೋದಕ್ಕೆ ಸರ್ಕಾರ ಪರದಾಡ್ತಾ ಇದೆ. ಶಾಸಕರ ಕ್ಷೇತ್ರಾಭಿವೃದ್ಧಿ ನಿಧಿಯನ್ನ 80-85%ನಷ್ಟು ಕಟ್ ಮಾಡಲಾಗಿದೆ. ಸಮಾಜ ಕಲ್ಯಾಣ ಯೋಜನೆಗಳಿಗೆ ಹಣ ವಿನಿಯೋಗ ಆಗ್ತಾ ಇಲ್ಲ. ಶಾಲಾ ಕೊಠಡಿಗಳ ದುರಸ್ತಿಗೆ, ಹೊಸ ಕಟ್ಟಡಗಳ ನಿರ್ಮಾಣಕ್ಕೆ, ಶಾಲಾ ಮಕ್ಕಳ ಸೈಕಲ್ ವಿತರಣೆ ಇತ್ಯಾದಿ ಇತ್ಯಾದಿ ಇತ್ಯಾದಿ, ಅವರ ಬಿಸಿ ಊಟಕ್ಕೆ ಮತ್ತು ಬೇರೆ ಬೇರೆ ಸಮಾಜ ಕಲ್ಯಾಣ ಇಲಾಖೆಗಳ ಬಾಬತಿಗೆ ಇವತ್ತು ಕತ್ತರಿ ಹಾಕ್ತಾ ಇರೋ ಸಂದರ್ಭದಲ್ಲಿ ಈ ಕಚೇರಿ ನವೀಕರಣ, ಈ ಮನೆ ನವೀಕರಣ, ಹೊಸ ಕಾರುಗಳ ಖರೀದಿ, ಇದರ ಅವಶ್ಯಕತೆ ಇತ್ತ ಅಂತ ನಾವು ಕೇಳ್ತಾ ಇದ್ವು. ಅದರಲ್ಲೂ ಸಿದ್ದರಾಮಯ್ಯನವರಂತಹ ವ್ಯಕ್ತಿ ಮುಖ್ಯಮಂತ್ರಿ ಆಗಿರುವ ಸಮಾಜವಾದಿ ಹಿನ್ನೆಲೆ ಅಂತ ಹೇಳುವಂತ ಸಂದರ್ಭದಲ್ಲಿ ನಾವು ದಲಿತರ ಪರವಾಗಿದ್ದೀವಿ, ಹಸಿವು ಯಾರನ್ನ ಕಾಡ್ತಾ ಇದೀವೋ ಆ ಜನರ ಪರವಾಗಿ ನಾವು ಧ್ವನಿ ಎತ್ತಾ ಇದ್ದೀವಿ, ಆ ಹಸಿದವರ ಕಷ್ಟ ಸುಖ ನಮ್ಗೆ ಗೊತ್ತು ಅಂತ ಹೇಳುವಂತವರು ಈ ವೆಚ್ಚ ಮಾಡಿದ್ರು. ನಾನು ದುಂದು ವೆಚ್ಚ ಅಂತ ಹೇಳಿದ್ರು, ವೆಚ್ಚ ಅನಗತ್ಯ ವೆಚ್ಚ ಅಂತ ನಾನು ಹೇಳ್ತೀನಿ. ಅನಗತ್ಯ ವೆಚ್ಚ ಅವಶ್ಯಕತೆ ಇತ್ತ ಈ ಸಂದರ್ಭದಲ್ಲಿ ಅಂತ ಪ್ರಜ್ಞಾವಂತರು ಈ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಅದನ್ನ ನಮ್ಮ ಜನರ ಪರವಾಗಿ ನಾವು ಈ ವಿಚಾರವನ್ನ ಸಚಿವರ ಮುಂದಿಡ್ತಾ ಇದ್ದೀವಿ, ಸಾರ್ವಜನಿಕರ ಮುಂದಿಡ್ತಾ ಇದ್ದೀವಿ, ಅವರಿಗೆ ಆಲೋಚನೆಗೆ ಚರ್ಚೆಗೆ ವಿಮರ್ಶೆಗೆ ನಾವು ಆಸ್ಪದ ಮಾಡಿ ಕೊಡ್ತಾ ಇದ್ದೀವಿ. ಉತ್ತರ ಕೊಡೋರು ಕೊಡಬಹುದು,
ಸುಮ್ಮನಾದ್ರೆ ನಮಗೆ ಏನು ಚಿಂತೆ ಇಲ್ಲ. ನಾವು ಹೇಳೋ ಕೆಲಸವನ್ನು ನಾವು ಹೇಳ್ತಾ ಇದ್ದೀವಿ, ಓದುವ ತುತ್ತೂರಿಯನ್ನ ಓದ್ತಾ ಇದ್ದೀವಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.